ಕಾಪಾಡು ಜಾನಕಿ. ಆ ತಾಯಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸೋ ಸುದಿನ ಇವತ್ತು ಬಂತು. ಹೇಗಿದೆ ಕಿರೀಟ? ತುಂಬಾ ಸುಂದರವಾಗಿದೆ ರೀ. ಇದನ್ನು ಮಾಡಿಸಿರೋರು ಯಾರು ಅನ್ಕೊಂಡೆ? ನಮ್ ಕಂಟಿ. ಆ ದೇವ್ರಿಗೂ ಮೆಚ್ಚುಗೆ ಆಗ್ಬೇಕು. ಅಪ್ಪಾಜಿ ಎಷ್ಟು ಚೆನ್ನಾಗಿದೆ ಕಿರೀಟ ಅಲ್ಲ ಅಳಿಯಂದ್ರಲ್ಲಮ್ಮ. ತಾನ್ ರೆಡಿ ಮಾವಯ್ಯ, ಈ ಪಂಚೆ ಒಂದ್ ಸರಿ ಮಾಡ್ಕೊಂಬಿಟ್ರು ಮುಗೀತು ಅಷ್ಟೇ. ಪಂಚೆ ಸರಿ ಮಾಡ್ಕೊಂಬಿಟ್ರ ಆಯ್ತಾ? ಬುದ್ಧಿ ಸರಿ ಇಟ್ಕೋಬೇಕು. ಮೋದೇವಿ ಒಸಿ ಬಾಯಿ ಮುಚ್ಚಲ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ಇರಲಿ. ಅವ್ನ ಕಿವಿ ಮಾಂದ. ಏನು ಗೊಣಗ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಹೋಗು, ಬೀಗರ್ ರೆಡಿ ಇದ್ರೆ ಬರೋದಕ್ಕೆ ಹೇಳು. ಆಯ್ತು ಆಯ್ತು ಬಿಡು, ಹೇಳ್ತೀನಿ. ಮಾವಯ್ಯ, ಪೊಲೀಸು ಸೆಕ್ಯೂರಿಟಿ ಇಲ್ದೆ ಇಷ್ಟೊಂದು ಬೆಲೆ ಬಾಳೋ ಕಿರೀಟನ ನಾವೇ ತಗೊಂಡು ಹೋಗೋದು ಸರಿನಾ? ಅಳಿ ಅಂದ್ರೆ ನಮ್ ಕಂಟಿ ಅಂದ್ರೆ ಏನು ಅಂತ ಅನ್ಕೊಂಡಿದೀರಾ? ಅವ್ನು ದೊಡ್ಡ ಸೈನ್ಯ ಇದ್ದ ಹಾಗೆ ಅವನಿದ್ರೆ ಯಾವ ಪೊಲೀಸ್ ಬಂದೋಬಸ್ತು ಬೇಡ. ಶ್ರೀ, ನೀವು ನಮಗ್ ಅವಮಾನ ಮಾಡ್ತಾ ಇದ್ದೀರಾ. ಪೌರುಷಕ್ಕೆ ಪ್ರತೀಕರಾಗಿರುವ ಈ ಪಾಳೆಗಾರ ಪರಮೇಶ್ವರ ನಾಯಕನ ಮುಂದೆ ಈ ಕಂಟಿ ಪಂಟಿ ಶುಂಟಿ ಅಂತ ಹೇಳಿ ನಮ್ಮ ವಂಶದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಪವರ್ ತೋರಿಸೋಕು ಪ್ರತಿಷ್ಠೆ ಇರ್ಬೇಕಲ್ಲ ಭಾವಶ್ರೀ. ಭಾವ, ಸಣ್ಣ ವಿಷಯನಲ್ಲ ಎಳೆದು ಎಳೆದು ಯಾಕೆ ದೊಡ್ಡದು ಮಾಡ್ತೀರಿ? ಈಗೇನು ತಗೊಳ್ಳಿ, ನೀವೇ ಹೇಳ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಅದು ಕಂಟಿ ಅಲ್ಲಪ್ಪ, ಅವನು ಜಾಗಿಂಗು ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ ಜಾಯ್ನ್ ಆಗ್ತಾನೆ. ಎಲ್ಲ ಅದಕ್ಕೂ ಲೇಟೇ. ಲೇಟ್ ಆಗಿ ಬಂದ್ರು ಏನ್ ಲೇಟೆಸ್ಟ್ ಆಗಿ ಬರ್ತಾನೆ? ಅಲ್ಲ, ಗ್ರೇಟೆಸ್ಟ್ ಆಗಿ ಬರ್ತಾನೆ. ನಾನು ಯಾರು ಅಂತ ಗೊತ್ತೇ ನಿಮಗೆ? ಅದಕ್ಕೆ ಮಾವಯ್ಯ ನಾನು ನಿಮ್ಮ ಹತ್ರ ಬಡ್ಕೊಂಡೆ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಳ್ಳೋಣ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ. ಈಗ ನೋಡಿ ಈಗೇನ್ ಮಾಡುದು ಭಾವಶ್ರೀ.